ಅಮ್ಮ ಕೋನ ಒಂದು ಮೂರೇ ಪ್ರಶ್ನೆ ಅಷ್ಟೇ ಅದೇ ನೀವು ಪುನೀತ್ ಸರ್ ಇಂಟರಾಕ್ಟ್ ಮಾಡ್ತೀರೋ ಅದೇ ತರನೇ ಮಾಡ್ತಾರೆ ಡಾನ್ಸ್ ನೋಡಿದಾಗ ನಮಗೂ ಅಯ್ಯೋ ಅಪ್ಪು ಸರ್ ಒಂದು ಆಕ್ಟರ್ ಆಗಿ ಒಂದು ಸಟಲ್ ಆಗಿ ನಿಮ್ಮ ಹೃದಯನ ಮುಟ್ಟದಾಗಿರಬಹುದು ಕಾಂತಾರ ಚಾಪ್ಟರ್ 1 ನಲ್ಲಿ ಸಪ್ತಮಿ ಅವರು ಇರತಾರಾ ಇಲ್ಲ ನಾನು ಹೇಳಲ್ಲ ನನ್ ಕೊನೆದಾಗಿ ಒಂದು ಮೂರೇ ಪ್ರಶ್ನೆ ಅಷ್ಟೇ ಸೊ ಆಕ್ಚುಲಿ ಮೂರೆ ಅದೇ ಅಂದ್ರೆ ಹದ್ಮೂರ್ ಪ್ರಶ್ನೆ ನೀವು ರೆಡಿ ಆಗಲಿ ಅಂತ ಸ್ವಲ್ಪ ಆಮೇಲೆ ನೀವ್ ಏನ್ ಕೇಳ್ತಾನೆ ಇರ್ತೀರಾ ಅಂತ ಅಷ್ಟೇ ನಾನು ಆಕ್ಚುಲಿ ಈಗ ಡಬ್ಬಿಂಗ್ ಟೈಮಲೆಲ್ಲಾ ನೀವು ನೋಡಿರ್ತೀರಾ ಮತ್ತೆ ನಿಮ್ಮ ಮತ್ತು ಯುವ ಅವರ ಮಧ್ಯೆ ಇರುವಂತಹ ಸೀನ್ಸ್ ಗಳನ್ನು ಡಬ್ಬ ಮಾಡಿರ್ತೀರ ಅಂದ್ರೆ ಸಾಕಷ್ಟು ನಿರೀಕ್ಷೆ ಇದೆ ಅವ್ರ ಮೇಲೆ ಯಾವ ಯಾವ ವಿಷಯದಲ್ಲಿ ಸರ್ಪ್ರೈಸ್ ಮಾಡಬಹುದು ಆಡಿಯನ್ಸ್ ಯುವ ಅವರು ಹಾ ಇಮೋಷನ್ ವಿಷಯದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಬರೋಂಥ ಒಂದು ಇಮೋಷನ್ಸ್ ನ ಅವ್ರ ಕ್ಯಾರಿ ಮಾಡಿರೋ ರೀತಿ ಆಗಿರ್ಬೋದು ಆ್ಯಂಡ್ ಆ ಸಟಲ್ ಅಂದರೆ ಒಂದು ಒಂದು ಆ್ಯಕ್ಟರ್ ಆಗಿ ಒಂದು ಸಟಲ್ ಆಗಿ ನಿಮ್ಮ ಹೃದಯನ ಮುಟ್ಟೋದಾಗಿರ್ಬೋದು ಸೊ ಆ ವಿಷಯದಲ್ಲಿ ಖಂಡಿತ ಯಾಕಂದರೆ ಆ್ಯಕ್ಷನ್ ಅದೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅದು ಬೇರೆ ವಿಚಾರ ಬಟ್ ಆ್ಯಕ್ಟಿಂಗ್ ಅಂತ ಬಂದಾಗ ಸೆಕೆಂಡ್ ಆಫ್ ಒಂದು ಇಮೋಷನ್ ಕನೆಕ್ಟ್ ಆಗುತ್ತೆ ಒಂದು ಪೇನ್ ಗೊತ್ತಾಗುತ್ತೆ ಆ ಕ್ಯಾರೆಕ್ಟರ್ದು ಅದು ನಿಮ್ಮ ಎಲ್ಲಾರ್ಗು ಅದು ಹೃದಯಕ್ಕೆ ಅದು ಮುಟ್ಟುತ್ತೆ ಮೇಡಮ್ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಸಪ್ತಮಿಯವರು ಇರ್ತಾರ ಇಲ್ವಾ ಹೇಳಿ ಇಲ್ಲ ಅಂದರೆ ಕಾಂತಾರ ಒನ್ ಚಾಪ್ಟರ್ ಒನ್ ಫಸ್ಟ್ಲಿ ಸಿನಿಮಾ ಚೆನ್ನಾಗಾಗಬೇಕು ಖಂಡಿತ ಪ್ರತಿಯೊಬ್ಬರು ಕೇಳೋಂಥ ವಿಷಯ ಇದು ಯಾಕಂದರೆ ನಾನು ಏನೇ ಇದ್ದರೂ ಇವತ್ತು ಆ ಸಿನಿಮಾದಿಂದಾನೆ ಸೊ ಫಸ್ಟ್ಲಿ ಆ ಸಿನಿಮಾ ಚೆನ್ನಾಗಾಗಬೇಕು ಅಲ್ಲಿ ಯಾರೇ ಇದ್ರು ನಾನು ಇಲ್ವಾ ಅದು ಮ್ಯಾಟರ್ ಆಗಲ್ಲ ಯಾಕಂದರೆ ಫಸ್ಟ್ಲಿ ಅದು ನನ್ನ ತಂಡ ನನಗೆ ಆ ಸ್ವಾರ್ಥ ಇದೆ ಅದು ನನ್ನ ತಂಡ ಅವತ್ತು ಎಷ್ಟು ಪ್ರೀತಿ ಕೊಡ್ತಾರೋ ಆ ತಂಡ ಎಷ್ಟು ಸಪೋರ್ಟ್ ಮಾಡ್ತಾರೋ ಇವತ್ತು ಅಷ್ಟೇ ಪ್ರೀತಿ ಅಷ್ಟೇ ಸಪೋರ್ಟ್ ಕೊಡ್ತಾರೆ ಸಪ್ತಮಿಗೆ ಸೊ ಯಾವತ್ತಿದ್ರೂ ಅದು ನನ್ನ ತಂಡ ಸೊ ಆ ತಂಡಕ್ಕೆ ಚೆನ್ನಾಗಾಗಬೇಕು ಆ ಸಿನಿಮಾ ಚೆನ್ನಾಗಾಗಬೇಕು ಅದು ನಾನು ಯಾರೋ ಬೇರೆಯವ್ರು ಇರ್ತಾರೋ ಯಾರೇ ಇದ್ದರೂ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಚೆನ್ನಾಗ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಅದು ಮೇನ್ಲಿ ನನಗೆ ಇಂಪಾರ್ಟೆಂಟ್ ಇರ್ತೀರಾ ಇಲ್ಲವಂತ ನೀವು ಹೇಳಲಿಲ್ಲ ನಾನು ಹೇಳಲ್ಲ ಓಕೆ ಎಲ್ಲ ಸೀಕ್ರೆಟಾಗಿ ಹೇಳ್ತಾ ಇದ್ದೀರಾ ಬಟ್ ಈಗ ಮ್ಯಾಮ್ ಲಾಸ್ಟ್ ಕೊನೆಯದಾಗಿ ಈಗ ಈ ಸಿನಿಮಾ ಮೂಲಕ ಏನು ಅಪ್ಪು ಸರ್ನ ನಾವು ಕಳ್ಕೊಂಡಿದ್ವಿ ಅಂದರೆ ಅಭಿಮಾನಿಗಳು ಆ್ಯಕ್ಚುಲಿ ಅವರಲ್ಲಿ ಅವರನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ ಆಫ್ಕೋರ್ಸ್ ಅವ್ರು ಆಗಿ ಬೇರೆ ಥರನೇ ಕಾಣಿಸ್ಕೊಳ್ತಾರೆ ಎಷ್ಟೊಂದು ಸೀನ್ಸ್ ಎಲ್ಲ ಆ ಥರದ್ದೆಲ್ಲ ಸೊ ಅಪ್ಪು ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಸಾಕಷ್ಟು ಹೀರೋಯಿನ್ಸ್ಗಳು ಅಂದ್ಕೊಂಡಿರ್ತಾರೆ ಆರ್ಟಿಸ್ಟ್ಗಳು ಅಂದ್ಕೊಂಡಿರ್ತಾರೆ ಅದು ಕೂಡ ಸಾಕಷ್ಟು ಜನಕ್ಕೆ ಇವಾಗ ಒಂದು ವಾಯ್ಡ್ ಕಾಡ್ತಾ ಇದೆ ಆ್ಯಕ್ಚುಲಿ ಸೊ ಇದನ್ನೆಲ್ಲ ನೆನೆಸ್ಕೊಳ್ಳುವಾಗ ಅಂದರೆ ಅಪ್ಪು ಸರ್ ಅಭಿಮಾನಿಗಳಿಗೆ ಅಥವಾ ಅಣ್ಣವರ ಕುಟುಂಬದ ಅಭಿಮಾನಿಗಳಿಗೆ ಈ ಸಿನಿಮಾ ಅಥವಾ ಕನ್ನಡ ಚಿತ್ರರಂಗಕ್ಕೆ ಅಂತ ತಗೊಳ್ಳುವಾಗ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಒಂದು ಮೈಲಿಗಲ್ಲಾಗಿ ನಿಲ್ಲಬಹುದು ಅಂತ ನಿಮಗೆ ಅನಿಸುತ್ತೆ ಫಸ್ಟ್ಲಿ ಅಪ್ಪು ಸರ್ನ ಕಳ್ಕೊಂಡಿದ್ದೀವಿ ಖಂಡಿತ ಎಲ್ರಿಗೂ ಇರೋ ಬೇಜಾರು ಆ ಸ್ಥಾನನ ಇನ್ನೊಬ್ರು ತುಂಬ್ತಾರೆ ಅಂತಂದರೆ ಅದು ನನ್ಗೆ ಕಷ್ಟ ಅಂತ ಅನ್ಸುತ್ತೆ ಯಾಕಂದರೆ ಅಪ್ಪು ಸರ್ ಬಿಟ್ಟೋಗಿರೋಂಥ ಮಾರ್ಕ್ ಅದು ಅಪ್ಪು ಸರ್ದಷ್ಟೇ ಅವ್ರು ಇರೋದು ಒಬ್ಬರೇ ಅಪ್ಪು ಸರ್ ಇದ್ದಿದ್ದು ಯುವ ಅವ್ರು ಅವ್ರದ್ದೇ ಆದಂಥ ಒಂದು ಮಾರ್ಕ್ ಮಾಡ್ಕೊತಾರೆ ಆ ಕುಟುಂಬದಿಂದ ಖಂಡಿತ ಈ ಸಿನಿಮಾ ಅವ್ರ ಕರಿಯರಲ್ಲಿ ಅಪ್ಪು ಸರ್ ಕರಿಯರಲ್ಲಿ ಹೇಗೆ ಅಪ್ಪು ಒಂದು ಮಾರ್ಕ್ ಆಯಿತು ಯುವ ಅವ್ರ ಕರಿಯರಲ್ಲಿ ಯುವ ಕೂಡ ಒಂದು ಮಾರ್ಕ್ ಆಗುತ್ತೆ ಅವ್ರದ್ದೇ ರೀತಿಯಲ್ಲಿ ಯಾಕಂದರೆ ನನಗೆ ಅಪ್ಪು ಸರ್ ಮೇಲಿರೋ ಅಭಿಮಾನ ಆಗಿರ್ಬೋದು ಅಥವಾ ನಾನು ಒಂದು ಫ್ಯಾನ್ ಆಗಿ ನನಗೆ ಅಪ್ಪು ಸರ್ ಯಾವಾಗಲೂ ಎಲ್ಲೋ ಅಂದರೆ ಅವ್ರ ಬೇರೆ ಒಂದು ವ್ಯಕ್ತಿ ನನಗೆ ಸೋ ಅದಕ್ಕೆ ಖಂಡಿತ ಈ ಫ್ಯಾಮಿಲಿಯಿಂದ ಒಬ್ಬರು ನಿಲ್ತಾ ಇದ್ದಾರೆ ಅಂತ ಅಂದರೆ ಅದು ದೊಡ್ಡ ಖುಷಿ ಅಂತ ವಿಚಾರ ಅವ್ರು ನಿಲ್ತಾರೆ ಬಟ್ ಅವ್ರದ್ದೇ ಆದಂಥ ಒಂದು ಆಗುತ್ತೆ ಆ್ಯಂಡ್ ಅಲ್ಲದೆ ಒಂದು ಈ ಕುಟುಂಬದಿಂದ ಒಂದು ಒಳ್ಳೆ ಸಿನ್ಮಾ ಒಂದು ಮತ್ತೆ ಫ್ಯಾಮ್ ಅಂದರೆ ಇವಾಗ ರಾಜ್ಕುಮಾರ ಅಥವಾ ಯುವರ ಅಪ್ಪು ಸರ್ ಯಾವುದೇ ಆದ್ರೂ ಎಲ್ಲರೂ ಬಂದು ಕೂತ್ಕೊಂಡು ನೋಡೋರು ಇಡೀ ಫ್ಯಾಮಿಲಿ ಮಕ್ಕಳು ಅಜ್ಜಿ ತಾತ ಎಲ್ಲ ಈ ಸಿನಿಮಾ ಕೂಡ ಎಲ್ಲರೂ ಎಲ್ಲಾ ವಯಸ್ಸವರು ಬಂದು ನೋಡುವಂತ ಸಿನಿಮಾ ನೀವು ನೋಡ್ತೀರಾ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಮೈಲಿಗಲ್ ಖಂಡಿತ ಕನ್ನಡ ಚಿತ್ರರಂಗಕ್ಕೆ ರಾಜವಂಶಕ್ಕೆ ದೊಡ್ಡ ಮನೆಗೆ ಖಂಡಿತ ಇದೊಂದು ಮೈಲಿಗಲ್ ಆಗುವಂತ ಸಿನಿಮಾ ಯುವ ಅವರ ಕರಿಯರ್ ಅಲ್ಲಿ ಕೂಡ ಮೈಲಿಗಲ್ ಆಗುವಂತ ಒಂದು ಸಿನಿಮಾ ಎಷ್ಟು ಸಮಯ ನಮಗೋಸ್ಕರ ಕೊಟ್ಟು ಯುವ ಸಿನಿಮಾದ್ ಬಗ್ಗೆ ಮಾತಾಡಿದಕ್ಕೆ ಸೊ ಎಲ್ಲ ಪ್ರಾಜೆಕ್ಟ್ಸ್ ಒಳ್ಳೇದಾಗಲಿ ನಿಮಗೆ ಮುಂದೆ ಬರ್ತಾ ಇರುವಂತದ್ದು ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ಸಪ್ತಮಿ ಗೌಡ ಅವರ ಮಾತುಗಳು ಯುವ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಈ ಸಿನಿಮಾನ ಥಿಯೇಟ್ರಲ್ಲೇ ತಪ್ಪದೆ ನೋಡಿ ಧನ್ಯವಾದ